ಕಾಡ್ಕೊಳ್ಳಿ ಅಂತ ಗೇಲಿ ಮಾಡ್ತಿದ್ರು ಈಗ ನೀವು ಹೇಳ್ಬಿಟ್ರಿ ಅಲ್ವಾ ನನಗೆ ಯಾವ ಪಾರ್ಟಿಗೂ ಬರಲ್ಲ ಓ ಹೌದಾ ಇದನ್ನ ಮುಂಚೆನೇ ಹೇಳಿದ್ರೆ ನಾನು ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ಪಾರ್ಟಿಗೆ ಹೋಗಿರ್ತಿದ್ದೆ ಇಲ್ಲಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ ಅಪ್ಪ ಬೆಳಗ್ಗೆ ಮನೆಯವರೆಲ್ಲರೂ ಮುಂದೆ ನಾನು ಸ್ಪಂದನ ಒಟ್ಟಿಗೆ ಬರ್ತೀವಿ ಅಂತ ಹೇಳುವಾಗ ನನ್ನ ಪರ್ಮಿಷನ್ ತಗೊಂಡಿದ್ರ ನೀವು ಮತ್ತೆ ಈಗ ಯಾಕೆ ಹೇಳ್ತಿದ್ದೀರಾ ಓಹೋ ನಿಮ್ಮ ಪರ್ಮಿಷನ್ ಬೇರೆ ತಗೋಬೇಕಿತ್ತಾ ಹೌದು ಮತ್ತೆ ನನ್ನ ವಿಷಯದ ಬಗ್ಗೆ ನಿರ್ಧಾರ ತಗೊಳ್ಳುವಾಗ ನನ್ನ ಪರ್ಮಿಷನ್ ತಗೊಳ್ಳಬೇಕು ಓಹೋ ಈಗೇನೀಗ ಬರ್ತೀಯೋ ಬರಲ್ವೋ ನೀನು ಇಲ್ಲ कन्सिडर अरे नानेन ते बर हाउके अंत हिड़ा मत नानेन सूम्न तमाशे रेडिया कूतना ಹಾಗಿದ್ರೆ ಏನೀಗ ಪಾರ್ಟಿಗೆ ಬರ್ತೀಯಾ ಮತ್ತೆ ಬೇರೆ ಇನ್ನೇನು ಆಪ್ಷನ್ ಇದೆ ನನಗೆ ವಿಕ್ರಾಂತ್ ಸರ್ ಗಿಫ್ಟ್ ಅಂದ್ರ ನೀನ್ ಪಾರ್ಟಿಗೆ ಬರೋದಕ್ಕೆ ಗಿಫ್ಟ್ ಬೇರೆ ಕೊಡ್ಬೇಕಾ ಶೋ ಗಣೇಶ ನನಗಲ್ಲ ವೈಶೋಕ ಅವರ ಅಪ್ಪ ಅಮ್ಮಂಗೆ ಓ ಅವರ್ಗಾ ನಾನೆಲ್ಲ ನೀನ್ ಪಾರ್ಟಿ ಬರೆದು ಗಿಫ್ಟ್ ಕೇಳ್ತಿದ್ದೆ ಅನ್ಕೊಂಡೆ ಅವ್ರಿಗೇನ್ ಗಿಫ್ಟ್ ಅದು ಇದೆಲ್ಲ ಮನೆಯ ನೋಡ್ಕೊಳ್ತಾರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಜಸ್ಟ್ ಹೋಗ್ಬಿಟ್ಟು ಬಂದ್ರೆ ಸಾಕು ಅಕಸ್ಮಾತ್ ನಾನು ಒಬ್ಬನೇ ಏನಾದ್ರು ಹೋಗಿದ್ರೆ ಹಾಯ್ ಆಂಟಿ ಹಾಯ್ ಅಂಕಲ್ ಅಂದ್ಬಿಟ್ಟು ಅಂದ್ಬಿಡ್ತಿದ್ದೆ ನೀನು ನನ್ನ ಜೊತೆ ಬರ್ತಿದ್ದೆ ಅಲ್ವಾ ಅದಕ್ಕೆ ಫಾರ್ಮಾಲಿಟೀಸ್ಗೋಸ್ಕರ ಒಂದೇ ಒಂದು ಸಣ್ಣ ಬೊಕ್ಕೆ ಗಿಫ್ಟ್ ಮಾಡೋಣ ಅಷ್ಟೆ ಆನಿವರ್ಸರಿಗೆ ಬೊಕ್ಕೆನಾ ಜಾಸ್ತಿ ಆಯ್ತಲ್ವಾ ಒಂದೇ ಒಂದು ಹೂವು ಕೊಡೋಣ ಅಂಚೋ ನಿಮ್ಮ ಇರಿ ನನ್ನ ಹತ್ರ ಒಂದು ಐಡಿಯಾ ಇದೆ ಏನು ಬನ್ನಿ ಸ್ಪಂದನ ಇನ್ನೂ ಐಡಿಯಾ ಹುಡುಕ್ತಾ ಇದೀಯಾ ವಿಕ್ರಾಂತ್ ಸರ್ ನಾವು ಈ ಸೀರೆ ಗಿಫ್ಟ್ ಕೊಡೋಣವಾ ಹಾ ಆದ್ರೆ ನಿಮ್ಮ ಮನೆಯವರು ಯಾರು ತಪ್ಪಿಟ್ಕೊಳ್ಳಲ್ವಾ ಅರೆ ಗಿಫ್ಟ್ ಕೊಡಬೇಕು ಅನ್ಕೊಂಡಿರೋದು ನಿನ್ನಿಷ್ಟ ಇದರಲ್ಲಿ ಮನೆಯವರು ಯಾಕೆ ತಪ್ಪು ತಿಳ್ಕೊಳ್ತಾರೆ ಈ ಸೀರೆ ಅದೇ ನಮ್ಮ ಮದುವೆಯಲ್ಲಿ ತುಂಬಾ ಸೀರೆಗಳು ಗಿಫ್ಟ್ ಬಂದಿದ್ವಲ್ಲ ಅದರಲ್ಲಿ ಈ ಸೀರೆ ತುಂಬಾ ಚೆನ್ನಾಗಿದೆ ಇದನ್ನೇ ಕೊಡೋಣ ಬಾ ಹಾ ಕೊಡೋಣ बटे चेंज मर्तबिट्टिदीनि हेलो एक्सक्यूज मी बंदागिंद वटवट अंत मातार्तिरोदु नीवु ईग नन्न मेले आरोप मार्तिदीरा नीवु यावागलु हीगे अल्वा टाइमिंग सरियागि रेडीने आगल्लप्प नानु नोडि रेडी आगि निमगोस्कर कायता इदीनि ಸರಿ ಸರಿ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಹೋಗಿ ಬೇಗ ರೆಡಿಯಾಗಿ ಬನ್ನಿ ನಾನು ಕೆಳಗಡೆ ವೇಟ್ ಮಾಡ್ತಾ ಇರ್ತೀನಿ ಇನ್ನೊಂದು ವಿಷಯ ನನಗೆ ಈ ಕಾಯದು ಅಂದರೆ ಸ್ವಲ್ಪ ಅಲರ್ಜಿ ಇದ್ದಂಗೆ ಸೊ ಪಟಾಪಟ್ ಅಂತ ಹಿಂಗೋಗಿ ಹಿಂಗೆ ಬಂದ್ಬಿಡ್ಬೇಕು ಓಕೆನಾ ಓ ಎರಡು ಗಂಟೆಯಿಂದ ರೆಡಿ ಆಗ್ತಿರೋಳು ನೀನು ಈಗ ಟೈಮಿಗೆ ರೆಡಿ ಆಗಿಬಿಟ್ಟು ನನಗೆ ಟೈಮ್ ಸೇವ್ಸ್ ಬಗ್ಗೆ ಪಾಠ ಹೇಳ್ತಿದ್ಯಾ 5 ನಿಮಿಷ ರೆಡಿ ಆಗಿಬಿಟ್ಬಿಡ್ತೀನಿ ನೋಡ್ತಾ ಇರೋ ಹಲೋ ಅಂಕಲ್ ಓ ವಿಕ್ರಾಂತ್ ಹೇಗಿದ್ಯಪ್ಪ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಫೈನ್ ಹೇಗಿದ್ದೀರಾ ಆಂಟಿ ಆರಾಮಪ್ಪ
ಹ್ಯಾಪಿ 30th ಇಯರ್ ಆನಿವರ್ಸರಿ. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೌದು, ಯಾಕೆ ಬರೋದು ಲೇಟ್ ಮಾಡಿಬಿಟ್ರಿ? ಐ ಆಮ್ ಸಾರಿ ಅಂಕಲ್, ಅದು ಇವತ್ತೇ ನಾನು ಡ್ಯೂಟಿಗೆ ರಿಜಾಯ್ನ್ ಆಗಿದ್ದು, ಸೊ ಸ್ಟೇಷನಿಂದ ಬರೋದು ಲೇಟ್ ಆಗೋಯ್ತು. ನಾನೊಬ್ನೇ ಏನು ಬಂದಿಲ್ಲ. ಗೊತ್ತು ವಿಕ್ಕಿ, ನಿನಗಿವಾಗ ಮದುವೆ ಆಗಿದೆಯಲ್ವಾ, ನೀನೊಬ್ನೇ ಬರೋಕ್ಕೆ ಹೇಗೆ ಸಾಧ್ಯ ಹೇಳು. ನಮಸ್ತೆ ಆಂಟಿ. ನಮಸ್ತೆ ಅಂಕಲ್. ನಮಸ್ತೆ. ಇದೇನು ಸ್ಪಂದನ? ಬೆಳಗ್ಗೆ ಮನೆಯವ್ರ ಜೊತೆ ಬರದೆ ಈಗ ವಿಕ್ರಾಂತ್ ಜೊತೆ ಬರ್ತಿದ್ಯಾ? ವಿಕ್ರಾಂತ್ ಜೊತೆ ಬರದೆ ಹೋದ್ರೆ ನಿನ್ನ ಕೆಟ್ಟದಾಗ ಟ್ರೀಟ್ ಮಾಡ್ತೀವಿ ಅಂತನಾ? ಅಯ್ಯೋ ಇಲ್ಲ ಆಂಟಿ, ನಾನು ಯಾಕೆ ಹಾಗೆ ಯೋಚನೆ ಮಾಡಲಿ? ಹಾಗೆಲ್ಲ ಏನೂ ಇಲ್ಲಮ್ಮ, ಕೌಸಲ್ಯ ಸುಮ್ಮನೆ ತಮಾಷೆಗೆ ಹಾಗೆ ಹೇಳ್ತಿದ್ದಾಳೆ ಅಷ್ಟೇನೆ. ನೀನೇನು ಬೇಜಾರು ಮಾಡ್ಕೋಬೇಡ ರೀ, ನಾನೇನು ತಮಾಷೆ ಮಾಡಲಿಲ್ಲ, ಸೀರಿಯಸ್ ಆಗಿ ಕೇಳಿದ್ದು. ಅಲ್ಲ, ಬೆಳಿಗ್ಗೆ ಮನೆಯವ್ರ ಜೊತೆ ಪಾರ್ಟಿಗೆ ಬರೋದು ಬಿಟ್ಟು ಇವಾಗ ವಿಕ್ರಾಂತ್ ಜೊತೆ ಬರೋ ಅಗತ್ಯ ಏನಿತ್ತು? ಓ, ಸ್ಪಂದನಿಗೆ ಇಷ್ಟೆಲ್ಲ ಬೇಡಿಕೆ ಇದೆ ಅಂತ ಈಗಲೇ ಗೊತ್ತಾಗಿದ್ದು. ಅಂತೂ ಸ್ಪಂದನಿಗೋಸ್ಕರ ನೀವೆಲ್ಲ ಕಾಯ್ತೀರಿ ಅಂತ ನನಗೆ ಗೊತ್ತಾಯಿತು. ನನಗಂತೂ ನಂಬೋಕೆ ಆಗ್ತಿಲ್ಲಪ್ಪ. ನಂಬಕ್ ಆಗದೆ ಇರುವಂತದ್ದು ತುಂಬಾ ಇರತ್ತೆ ವಿಕ್ಕಿ. ವಿಕ್ರಾಂತ್, ಯಾಕೆ ಆಗ್ಲಿಂದ ಹಾಗೆ ನಿಂತಿದ್ದೀರ? ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಮೊದಲು ಈ ಸ್ಪಂದನ ಹತ್ರ ಕೇಳಿ, ನಮ್ಮನೆ ಊಟ ತಿಂಡಿ ಎಲ್ಲ ಮಾಡ್ತಾಳ ಅಂತ. ವೈಶು ಅಕ್ಕ, ನಾನ್ ಬಂದಿರೋದು ಅಂಕಲ್ ಆಂಟಿ ಆನಿವರ್ಸರಿಗೆ ಅಂದ್ಮೇಲೆ ಊಟ ಮಾಡದೆ ಹೋಗಕ್ಕಾಗತ್ತಾ? ಹಾಗಲ್ಲಪ್ಪ, ನನ್ನ ನಿನ್ನ ಸಂಬಂಧ ಅಷ್ಟಕ್ಕಷ್ಟೇ, ಅದು ನಿನಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ನಮ್ಮಿಬ್ರು ಸಂಬಂಧ ಚೆನ್ನಾಗಿದ್ದಿದ್ರೆ ಬೆಳಗ್ಗೆನೆ ಮನೆಯವ್ರ ಜೊತೆ ನೀನು ಇಲ್ಲಿಗೆ ಬರ್ತಿದ್ದೆ. ವೈಶು ಅಕ್ಕ, ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡಿಯಕ್ಕಾಗಲ್ಲ ಅಲ್ವಾ? ಅಲ್ಲ, ನೀವು ಯಾವತ್ತಾದರೂ ನನ್ನ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳಕ್ಕೆ ಟ್ರೈ ಮಾಡಿದ್ದೀರಾ? ಇಲ್ವಲ್ಲ. ಆದರೆ ನಾನು ಹಾಗೆ ಇರಬೇಕು ಅಂತ ಯಾಕೆ ಅನ್ಕೋತಿದ್ದೀರಾ? ಯಾವಾಗಲೂ ನಾನೇ ತಪ್ಪು ಮಾಡೋದು, ನೀವು ತಪ್ಪೇ ಮಾಡಲ್ಲ ಅನ್ನೋ ಥರ ಎಲ್ಲ ಆರೋಪನೂ ನನ್ನ ಮೇಲೆ ಹಾಕ್ಬಿಡ್ತೀರಾ. ಈಗ ನೋಡಿದ್ರೆ ಹೀಗೆ ಮಾತಾಡ್ತಿದ್ದೀರಾ. ಅಯ್ಯೋ, ನೀನ್ ಯಾವಾಗಾದ್ರೂ ತಪ್ಪು ಮಾಡೋಕ್ಕೆ ಸಾಧ್ಯನಾ ಸ್ಪಂದನ? ಯು ಆರ್ ಅ ಪರ್ಫೆಕ್ಟ್ ಲೇಡಿ. ಯಾವತ್ತಿದ್ರೂ ತಪ್ಪೆಲ್ಲ ನಂದೆ. ವೈಶು ಪ್ಲೀಸ್, ಯಾಕೆ ನೀವಿಬ್ರು ಅವ್ರಿಗೆ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ನಾವಿಲ್ಲಿ ಬಂದಿರೋದು ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ಕಲ್ಲ, ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋಕ್ಕೆ. ಅದು ಅಲ್ಲದೆ ಇವತ್ತು ದೀಪಾವಳಿ ಹಬ್ಬ ಕೂಡ, ಎಲ್ಲ ನಗ್ನಗ್ತ ಖುಷಿ ಖುಷಿಯಾಗಿರಿ. ಸ್ಪಂದನ, ನಿನ್ನ ಎಜುಕೇಷನ್ ಹೇಗಮ್ಮ ನಡೀತಾ ಇದೆ? ಹಾ ಅಂಕಲ್, ಚೆನ್ನಾಗಿ ನಡೀತಾ ಇದೆ. ಒಳ್ಳೇದಮ್ಮ, ತುಂಬಾ ಚೆನ್ನಾಗಿ ಓದಿ ದೊಡ್ಡ ಇಂಜಿನಿಯರ್ ಆಗ್ಬೇಕು ನೀನು. ಇಂಜಿನಿಯರ್ ಆಗದೆ ಇನ್ನೇನ್ ಮಾಡ್ತಾಳೆ ಹೇಳಿ? ಮನೇಲಿ ನಯ ಪೈಸೆ ಕೆಲಸ ಇಲ್ಲ, ಓದೋದ್ ಬಿಟ್ಟು ಬೇರೆ ಏನ್ ಕೆಲಸ ಇವಳಿಗೆ? ಅದೃಷ್ಟವಂತೆ ಸ್ಪಂದನ ನೀನು, ಎಷ್ಟು ಜನಕ್ಕೆ ಮದುವೆ ಆದ್ಮೇಲೂ ಮನೆ ಕೆಲಸ ಏನು ಮಾಡದೆ ಬರೀ ಓದ್ಕೊಂಡಿರೋಂತ ಅವಕಾಶ ಸಿಗತ್ತೆ ಹೇಳು? ಮನೆ ಕೆಲಸ ಮಾಡಕ್ಕೆ ಅಂತ ನನ್ನಂತವ್ರು ಇರ್ತಾರೆ. ನಮ್ಮನೇಲಿ ಕೆಲಸ ಮಾಡಬೇಕು ಅಂತ ಯಾವ ಒತ್ತಾಯನೂ ಇರಲ್ಲ, ಹಾಗೆ ಯಾರು ಓದಕ್ಕೆ ಆಸಕ್ತಿ ತೋರಿಸ್ತಾರೋ ಅವ್ರು ನಮ್ಮನೆಯವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ವೈಶುಗೂ ಗೊತ್ತು. ಏನು ವೈಶು? ವೈಷ್ಣವಿ ವೆಲ್ ಎಜುಕೇಟೆಡ್ ಹುಡುಗಿ, ತುಂಬ ತಿಳ್ಕೊಂಡಿರೋಳು. ಇಷ್ಟ ಇದ್ರೆ ಕೆಲ್ಸಕ್ಕೆ ಹೋಗು ಅಂತ ನಾನೇ ಸಜೆಸ್ಟ್ ಮಾಡಿದ್ದೆ. ಓ ವಿಕ್ಕಿ, ನೀನ್ ಯಾವಾಗ ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಕ್ ಶುರು ಮಾಡ್ದೆ? ನನಗ್ ಗೊತ್ತಿರೋ ಪ್ರಕಾರ ನೀನ್ ಯಾವತ್ತು ನನಗೆ ಇದನ್ನ ಹೇಳಿದ್ ನನಗ್ ನೆನಪಿಲ್ಲ. ನಿನ್ಗೆ ಗೊತ್ತಲ್ವಾ, ಯೂಶ್ವಲಿ ನೀನ್ ಏನ್ ಹೇಳಿದ್ರು ನಾನು ಮರೆಯಲ್ಲ ಅಂತ. ಅಯ್ಯೋ, ನಾವ್ ನೋಡಿ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ವಿಶ್ ಮಾಡೋದೇ ಮರ್ತೋಗ್ಬಿಟ್ವಿ. ಹ್ಯಾಪಿ ಆನಿವರ್ಸರಿ ಅಂಕಲ್ ಆಂಟಿ. ಥ್ಯಾಂಕ್ ಯು. ನೋಡಿ, ನಿಮ್ ಆನಿವರ್ಸರಿ ದೀಪಾವಳಿ ಹಬ್ಬ ದಿನಾನೇ ಬಂದಿದೆ, ಸೂಪರ್ ಅಲ್ವಾ?
ಹೇಳಬೇಕು ಅಂದ್ರೆ ಈ ಸೆಲೆಬ್ರೇಷನ್ ಪಾರ್ಟಿ ಇದ್ಯಾವುದು ನನಗೆ ಇಷ್ಟ ಇಲ್ಲಪ್ಪ. ನಿನಗೆ ಗೊತ್ತಲ್ಲ ವಿಕ್ರಾಂತ್, ಶಮಂತ್ ಮಿಸ್ ಆಗಿ ಇಷ್ಟು ದಿನ ಆದರೂ ಒಂದು ಸುಳಿವಿಲ್ಲ ಅವನು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇದೆಲ್ಲ ಬೇಕಿತ್ತ ಅನಿಸ್ತಿದೆ. ಐ ಆಮ್ ಸಾರಿ ಅಂಕಲ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಕಲ್. ನಾವು ಕೂಡ ಶಮಂತ್ ಬಗ್ಗೆ ಯೋಚನೆ ಮಾಡದೇ ಇರೋ ದಿನನೇ ಇಲ್ಲ. ಆದರೆ ಆ ನೆನಪುಗಳೇ ನಮಗೆ ಸರಪಳಿ ಆಗಬಾರ್ದಲ್ವಾ? ಇರೋ ಫ್ಯಾಕ್ಟ್ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಮೂವ್ ಆನ್ ಆಗ್ಬೇಕಂತ. ಲಕ್ ನಮ್ಮ ಕಡೆ ಇದ್ರೆ ಯಾವತ್ತಾದರೂ ಒಂದಿನ ಶಮಂತ್ ಬಂದೇ ಬರ್ತಾನೆ. ಅಂಕಲ್ ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಇವತ್ತು ನಿಮ್ಮ 30th ಆನಿವರ್ಸರಿ. ಅದು ಅಲ್ಲದೆ ನಾನು ಆಗಲೇ ಹೇಳ್ದಾಗೆ ದೀಪಾವಳಿ ಹಬ್ಬ ಕೂಡ ನಿಮಗೆ ಒಳ್ಳೇದಾಗಲಿ. ನೀವಿಬ್ರು 100 ಕಾಲ ದೀಪಗಳ ಹಾಗೆ ಬೆಳಗ್ತಾ ನಿಮ್ಮ ನಮ್ದವ್ರು ಎಲ್ರಿಗೂ ಬೆಳಕು ಕೊಡ್ತಾ ಇರಿ. ಆ ದೇವರು ನಿಮ್ಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟು ವರ್ಷದಿಂದ ನೀವಿಬ್ರು ಅನ್ಯೋನ್ಯವಾಗಿದ್ದೀರ, ಆ ಅದೃಷ್ಟ ಎಲ್ರಿಗೂ ಬರಲ್ಲ. ಹೀಗಿರುವಾಗ ನಿಮ್ಮ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ನಿಮಗೆ ಹಕ್ಕಿದೆ. ಅವ್ರಿಗೆ ಹಕ್ಕಿದೆ ಅಂದ್ರೆ ಏನರ್ಥ? ನನಗೆ ಹಕ್ಕಿಲ್ಲ ಅಂತಾನ? ನನ್ನ ಅದೃಷ್ಟದಲ್ಲಿ ಅಪ್ಪ ಅಮ್ಮ ಮ್ಯಾರೇಜ್ ಲೈಫ್ನ ಹೇಗೆ ಸಂತೋಷವಾಗಿ ಕಳೀತಾ ಇದ್ದಾರೋ ಹಾಗೆ ನನಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ? ಅಯ್ಯೋ, ನೀವ್ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಾ ವೈಶು ಅಕ್ಕ? ನಾನು ಜಸ್ಟ್ ಅಂಕಲ್ನ ಚೇರಪ್ ಮಾಡೋಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಓ, ನನಗೆ ಟಾಂಟ್ ಕೊಟ್ಟು ಅವ್ರಿಗೆ ಚೇರಪ್ ಮಾಡ್ತಾ ಇದೆಯಾ? ಇಲ್ಲ ವೈಶು, ಸ್ಪಂದನ ಯಾಕೆ ನಿನಗೆ ಟಾಂಗ್ ಕೊಡಬೇಕು? ನೀನೇ ತಪ್ಪಾಗಿ ತಿಳ್ಕೊಳ್ತಿದ್ಯಾ ಅಷ್ಟೆ. ನನ್ನ ಮಗಳು ಅನುಭವಿಸ್ತಿರೋ ಸಂಕಟ ಏನು ಅನ್ನೋದು ನಿಮ್ ಯಾರಿಗೂ ಅರ್ಥ ಆಗೋದಿಲ್ಲ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ವೈಶು ಅಕ್ಕ. ನನ್ನ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮನ್ನ ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ. ನಿಮ್ಗೂ ಸಂತೋಷವಾಗಿ ಬದುಕಕ್ಕೆ, ನಿಮ್ಮ ಅಪ್ಪ ಅಮ್ಮನ ಖುಷಿಯಲ್ಲಿ ಭಾಗಿಯಾಗಕ್ಕೆ ಎಲ್ಲ ಹಕ್ಕು ಇದೆ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ ಆಂಟಿ, ತಗೊಳ್ಳಿ. ಏನಿದು? ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಇದನ್ನ ನೀವು ಯಾವಾಗಾದ್ರೂ ಉಟ್ಕೊಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಗೆ ಈ ಸೀರೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್. ಆಂಟಿ, ಬಾಕ್ಸ್ ಓಪನ್ ಮಾಡಿ ನೋಡಿ, ಸೀರೆ ಹೇಗಿದೆ, ನಿಮ್ಗೆ ಇಷ್ಟ ಆಯ್ತಾ ಅಂತ. ತುಂಬಾ ಕಾಸ್ಟ್ಲಿ ತರ ಇದೆ. ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಯಾಕೆ ತರಕ್ ಹೋದೆ ಸ್ಪಂದನ? ಬೆಳಗ್ಗೆ ಆಗ್ಲೇ ನಾಯಕ್ ಫ್ಯಾಮಿಲಿಯಿಂದ ನನ್ ಗಿಫ್ಟ್ ಬಂದಾಗಿದೆ ಅಲ್ಲ, ಹಿಂಗೆ ಸಪ್ರೇಟ್ ಆಗಿ ಕೂಡ ಅಗತ್ಯ ಏನಿತ್ತು? ಇವಳ ಗಂಡ ತುಂಬಾ ಚೆನ್ನಾಗಿ ದುಡಿತಾನೆ ಅಂತ ತೋರಿಸ್ಕೋಬೇಕಲ್ವಾ?
ಅದಕ್ಕೆ ಈ ಕಾಸ್ಟ್ಲಿ ಸೀರೆನ ಗಿಫ್ಟ್ ಆಗಿ ತಂದಿದ್ದಾಳೆ ಅಲ್ಲ ಇವಳು ಹೀಗೆ ಸೆಪರೇಟ್ ಆಗಿ ಗಿಫ್ಟ್ ಕೊಡೋದ್ರಿಂದ ಮನೆಯವರು ಏನಾದರೂ ಅನ್ಕೋತಾರೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ಇವಳು ವೈಶೋಕ ಯಾಕೆ ನೀನು ಮಾತಾಡ್ತಿದ್ದೀರಾ ನಿಜ ಹೇಳಬೇಕು ಅಂದ್ರೆ ಈ ಸೀರೆ ಬೆಲೆ ಎಷ್ಟು ಅಂತಾನೆ ನನಗೆ ಗೊತ್ತಿಲ್ಲ ನನ್ನ ಹತ್ರ ಉಟ್ಕೊಳ್ಳದೇ ಇರೋ ತುಂಬಾ ಸೀರೆಗಳಿದೆ ಇನ್ಫ್ಯಾಕ್ಟ್ ನಾನು ಸೀರೆ ಉಟ್ಕೊಳ್ಳೋದೇ ಕಡಿಮೆ ಈ ಸೀರೆ ಆಂಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಗಿಫ್ಟ್ ಕೊಡೋಣ ಅಂತ ತಗೊಂಡು ಬಂದೆ ನೀವ್ ಅನ್ಕೊಳ್ಳೋತ್ರ ನಾನು ಯೋಚನೆನೂ ಮಾಡಿಲ್ಲ ವೈಶು ಇದೊಂದು ಸಣ್ಣ ವಿಷಯ ಯಾಕೆ ಇಷ್ಟೊಂದು ದೊಡ್ಡದಾಗಿ ಕಾಂಪ್ಲಿಕೇಟ್ ಮಾಡ್ತಾ ಇದೀಯ ನಿನ್ ಹೆಂಡತಿಗೆ ಬುದ್ಧಿ ಇಲ್ಲ ಅನ್ಕೊಂಡ್ರೆ ನಿನಗೂ ಬುದ್ಧಿ ಇಲ್ವಾ ವಿಕ್ಕಿ ಒಂದೇ ಕುಟುಂಬದಲ್ಲಿ ಇದ್ದಾಗ ಹೀಗೆ ಸಪರೇಟ್ ಆಗಿ ಗಿಫ್ಟ್ ಕೊಡೋದು ತಪ್ಪಲ್ವಾ ಸಾರಿ ಸ್ಪಂದನ ನನಗೆ ಗಿಫ್ಟ್ ಬೇಡ ತಗೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಪ್ಲೀಸ್ ತಗೊಳ್ಳಿ ನಿನಗೆ ಬೇಜಾರಾದ್ರೂ ಪರವಾಗಿಲ್ಲ ಆದ್ರೆ ಈ ಗಿಫ್ಟ್ ನಾನು ತಗೊಳ್ಳೋದಕ್ಕಾಗೋದಿಲ್ಲ ಲೈಫಲ್ಲಿ ನಾವು ಅನ್ಕೊಂಡಿದ್ದೆ ಎಲ್ಲ ಆಗೋದಿಲ್ಲ ಸ್ಪಂದನ ಅದನ್ನ ನೀನು ಅರ್ಥ ಮಾಡ್ಕೊ ಅಂದ್ರೆ ನಿಜವಾಗ್ಲೂ ನೀವು ಈ ಗಿಫ್ಟ್ ತಗೊಳ್ಳಲ್ವಾ ಕೌಸಲ್ಯ ಸ್ಪಂದನಗೆ ಯಾಕೆ ಬೇಜಾರು ಮಾಡ್ತೀಯ ಅವಳು ಅಷ್ಟೊಂದು ಪ್ರೀತಿಯಿಂದ ತಂದು ಕೊಡ್ತಾ ಇದ್ದಾಳೆ ಇಸ್ಕೋ ಅವಳಿಗೆ ಬೇಜಾರಾಗತ್ತೆ ಅಂತ ಅಷ್ಟು ಕಾಸ್ಟ್ಲಿ ಗಿಫ್ಟ್ ನಾನು ತಗೊಂಡ್ರೆ ನನಗೆ ಬೇಜಾರಾಗತ್ತೆ ಹಾಗೆ ಅವ್ರ ಕುಟುಂಬಕ್ಕೂ ಅವಮಾನ ಮಾಡಿದಾಗತ್ತೆ ನೋಡು ನಮ್ದು ಜಾಯಿಂಟ್ ಫ್ಯಾಮಿಲಿ ಏನೇ ಆದ್ರೂ ನಾವು ಜೊತೆಯಾಗಿ ಮಾಡ್ತೀವಿ ಹಾಗಾಗಿ ನನ್ಗೆ ಅವ್ರ ಮನಸ್ಸಿಗೆ ಬೇಜಾರು ಮಾಡಕ್ ಇಷ್ಟ ಇಲ್ಲ ವೈಶು ನೀನೇನು ಹೇಳಕೊರ್ಟಿದ್ಯಾ ಅಂತ ನನಗೆ ಅರ್ಥ ಆಯಿತು ಆದರೆ ಸ್ಪಂದನ ಬೇರೆಯವ್ರಿಗೆ ಅವಮಾನ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನು ಮಾಡಿಲ್ಲ ಹೌದು ಹೌದು ವಿಕ್ಕಿ ಇವಾಗ ನಿನಗೆ ಸ್ಪಂದನ ಮನಸ್ಸಲ್ಲಿ ಏನೇನಿದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ ಯಾಕಂದ್ರೆ ನೀನು ಅವಳ ಮನಸ್ಸಲ್ಲಿ ಮನೆ ಮಾಡ್ಕೊಂಡು ಬಿಟ್ಟಿದ್ಯಾ ಅದಕ್ಕೆ ಅಲ್ವಾ ವೈಶೋಕ ನನ್ನಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಐಮ್ ಸಾರಿ ನೀವ್ ಹೇಳಿದ ರೀತಿನಲ್ಲಿ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ ಅನ್ನೋದು ಅಷ್ಟೇ ಸತ್ಯ ಆದ್ರೆ ನೀವ್ ಹೇಳಿದ ರೀತಿನಲ್ಲೂ ನಾನು ಯೋಚನೆ ಮಾಡ್ಬೇಕಿತ್ತು ನಂದೇ ತಪ್ಪು ಇನ್ಯಾವತ್ತೂ ಹೀಗಾಗಲ್ಲ ನಾನು ಈ ಗಿಫ್ಟ್ನ ತುಂಬಾ ಪ್ರೀತಿಯಿಂದ ತಗೊಂಬಂದಿದ್ದೀನಿ ತಗೊಳ್ದೇ ಇರೋ ಥರ ತಡಿಬೇಡಿ ಪ್ಲೀಸ್ ನೋಡು ನೀನ್ ಏನೇ ಹೇಳಿದ್ರು ಅಷ್ಟೇ ಅಮ್ಮ ಈ ಗಿಫ್ಟ್ನ ವಾಪಸ್ ತಗೊಳಲ್ಲ ವಿಕ್ಕಿ ಇನ್ನೊಂದು ವಿಷಯ ನಿಮ್ ಊಟ ಆದ್ಮೇಲೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಬರ್ಬೋದಾ ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ ವಿಶು ಹಾಗಲ್ಲ ಬರ್ಬೇಕಾದ್ರೆ ನೀವಿಬ್ರು ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಬಂದಿದ್ದೀರಾ ಹಾಗೆ ಹೋಗ್ತಾನು ಸಪ್ರೇಟ್ ಆಗಿ ಹೋಗ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡಿದಿರೋ ಏನೋ ಅಂತ ವೈಶೋಕ ನಿಮ್ಮ ಅಮ್ಮ ಮನೇಲೆ ಒಂದ್ ಎರಡ್ ಮೂರ್ ದಿನ ಇದ್ ಬರ್ತೀನಿ ಅಂತ ಮನೇಲಿ ಹೇಳಿದ್ರಿ ಅಲ್ಲ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು ಆದ್ರೆ ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತಲ್ಲ ಅದಕ್ಕೆ ಕೇಳಿದೆ ಸಡನ್ ಆಗಿ ಏನೂ ಇಲ್ಲ ಅಲೋಕ್ ಮಾವ ನೀನ್ ಇಲ್ದೆ ಮನೆ ಬಿಕೋ ಅಂತ ಇದೆ ಬೇಗ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ನಾನು ನಾಳೆ ಬೆಳಗ್ಗೆನೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ರಾತ್ರಿಯಿಂದ ಬೆಳಗ್ಗೆ ಏನ್ ಡಿಫ್ರೆನ್ಸ್ ಆಗತ್ತೆ ಸೊ ಅಲ್ಲ ನಿನ್ಗೇನಾದ್ರೂ ಪ್ರಾಬ್ಲಮ್ ಇದು ನಮ್ಮ ಅಮ್ಮನ ಮನೆ ಅದ್ ನನ್ನ ಗಂಡನ ಮನೆ ನನಗ್ ಹೇಗ್ ಬೇಕೋ ನಾನು ಹಾಗಿರ್ತೀನಿ ನಾನೇನ್ ಬೇಡ ಅಂತ ಹೇಳಿಲ್ವೇ
ಅಮ್ಮ ನೀವು ಇವರಿಬ್ಬರಿಗೆ ಊಟ ಬಡಿಸಿ, ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ. ಇವತ್ತು ನೈಟ್ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ ಅಮ್ಮ. ಕ್ಯಾಮ್ರಾನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಯಾಕೆ ವಿಕ್ರಾಂತ್ ಸರ್, ನಾನು ಯಾವ್ದ್ರಲ್ಲೂ ಚೆನ್ನಾಗಿ ಕಾಣ್ತಾ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮಿ, ಹೇಗಿದ್ದೀವೋ ಅದ್ರಲ್ಲಿ ಹಾಗೆ ತಾನೇ ಬರೋದು. ಕೊಡಿ, ನಾನೇ ಕ್ಲಿಕ್ ಮಾಡ್ತೀನಿ. ಕೊಡಿ ಬನ್ನಿ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ.